ಸಲಾರ್ ಪಾರ್ಟ್ ಒನ್ ಸೀಸ್ ಫೈರ್ ಇದು ಪ್ರಶಾಂತ್ ನಿಲ್ ನಿರ್ದೇಶಿಸಿ ಪ್ರಭಾಸ್ ಹಾಗೂ ಪೃಥ್ವಿರಾಜ್ ಸುಕುಮಾರನ್ ಅಭಿನಯದ ಗ್ರ್ಯಾಂಡ್ ಎಪಿಕ್ ಆ್ಯಕ್ಷನ್ ಡ್ರಾಮಾಬಾರ್ದ ಈ ಸಿನಿಮಾದ ಕತೆ ದೇವ ಹಾಗೂ ವರದರಾಜ್ ಮನ್ನಾರ್ ಎಂಬ ಇಬ್ಬರು ಬಾಲ್ಯ ಸ್ನೇಹಿತರ ನಡುವಿನ ಸಂಬಂಧದ ಸುತ್ತ ಸಾಗುತ್ತೆ ಪ್ರಶಾಂತ್ ನೀಲ್ ಅವರು ಇಂಟರ್ವ್ಯೂಗಳಲ್ಲಿ ಹೇಳಿರುವಂತೆ ಇದರ ಬೇಸಿಕ್ ಪ್ಲಾಟ್ ಎರಡು ಸಾವಿರದ ಹದಿನಾಲ್ಕರ ಉಗ್ರಂ ಸಿನಿಮಾದಿಂದ ಇನ್ಸ್ಪೈರ್ ಆಗಿರುವುದು ಆದರೆ ಇಲ್ಲಿ ಆ ಬೇಸಿಕ್ ಲೈನ್ನ ಬಿಟ್ಟು ಉಳಿದಿದ್ದೆಲ್ಲ ಬೇರೆಯೇ ಈ ಸಿನಿಮಾದಲ್ಲಿ ಆ್ಯಕ್ಷನ್ಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೋ ಅಷ್ಟೇ ಪ್ರಾಮುಖ್ಯತೆಯನ್ನು ಡ್ರಾಮಾಕ್ಕೂ ಕೂಡ ನೀಡಿದ್ದಾರೆ ಸಿನಿಮಾ ಸ್ವಲ್ಪ ಸ್ಲೋ ಆಗೇ ಸ್ಟಾರ್ಟ್ ಆದ್ರೂ ನಂತರ ಬರೋ ಸೀಕ್ವೆನ್ಸ್ಗಳು ಸಿನಿಮಾವನ್ನು ಇಂಟ್ರೆಸ್ಟಿಂಗ್ ಆಗಿ ಆಗಿಸಿವೆ ಹಾಗೂ ಟೈಟಲ್ನಲ್ಲಿ ಬಳಸಿರೋ ಆ ಸೀಸ್ ಫೈರ್ ಪದಕ್ಕೆ ಸಿನಿಮಾದಲ್ಲಿ ಜಸ್ಟಿಫಿಕೇಷನ್ ಕೂಡ ಇದೆ ಇನ್ನು ಪರ್ಫಾರ್ಮೆನ್ಸ್ ವೈಸ್ ಪ್ರಭಾಸ್ ಹಾಗೂ ಪೃಥ್ವಿರಾಜ್ ಇಬ್ಬರು ತಮ್ಮ ಪಾತ್ರಗಳಿಗೆ ಸಖತ್ತಾಗಿ ಸೂಟ್ ಆಗ್ತಾ ಇದ್ದರು ಆದರೆ ಪ್ರಭಾಸ್ ಅವರು ಎಕ್ಸ್ಪ್ರೆಷನ್ಸ್ ವೈಸ್ ಇನ್ನೂ ಸ್ವಲ್ಪ ಬೆಟರ್ ಆಗಿ ಇರಬಹುದಿತ್ತೇನೋ ಅಥವಾ ಆ ಪಾತ್ರಕ್ಕೆ ಅಷ್ಟೇ ಲಿಮಿಟೆಡ್ ಎಕ್ಸ್ಪ್ರೆಷನ್ಸ್ಗಳು ಸಾಕಾಗಿದ್ವು ಅನಿಸುತ್ತೆ ಯಾಕಂದರೆ ಆ ದೇವ ಪಾತ್ರ ಜಾಸ್ತಿ ಏನು ಮಾತನಾಡ್ತಾನೂ ಕೂಡ ಇರ್ತಿರಲಿಲ್ಲ ಜಸ್ಟ್ ಲೈಕ್ ಅಗಸ್ತ್ಯ ಇನ್ನು ಶ್ರುತಿ ಹಸನ್ ಅವರಿಗೆ ನೀಡಿದ್ದ ರೋಲ್ನ ಚೆನ್ನಾಗೇ ಹ್ಯಾಂಡಲ್ ಮಾಡಿದ್ದಾರೆ ಮತ್ತು ಸಪೋರ್ಟಿಂಗ್ ಆ್ಯಕ್ಟರ್ಸ್ಗಳು ಕೂಡ ಒಂದೊಳ್ಳೆ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ ನವೀನ್ ಶಂಕರ್ ಅವರು ಪಂಡಿತ್ ಅನ್ನೋ ರೋಲ್ನ ಪ್ಲೇ ಮಾಡಿದ್ದಾರೆ ಆ ಪಾತ್ರಕ್ಕೇನು ಹೆಚ್ಚೇನು ಸ್ಕ್ರೀನ್ ಟೈಮ್ ಇರಲಿಲ್ಲ ಆದರೆ ಅವರ ಆ ಮಾಸ್ ಪ್ರೆಸೆನ್ಸ್ ನನಗೆ ತುಂಬ ಇಷ್ಟ ಆಯಿತು ಪಾರ್ಟ್ ಟೂನಲ್ಲಿ ಅವರನ್ನು ಇನ್ನೂ ಜಾಸ್ತಿ ಸಮಯ ಸ್ಕ್ರೀನ್ನ ಮೇಲೆ ನೋಡೋಕೆ ಆಶಿಸುತ್ತೇನೆ ಇನ್ನು ಈ ಸಿನಿಮಾದ ಮೇಜರ್ ಪಾಸಿಟಿವ್ ಇದರ ವರ್ಲ್ಡ್ ಬಿಲ್ಡಿಂಗ್ ಅಂತಲೇ ಹೇಳಬಹುದು ಅದಕ್ಕೆ ತುಂಬಾ ಸಮಯ ಕೂಡ ತೆಗೆದುಕೊಂಡಿದ್ದಾರೆ ಕಾನ್ಸಾರ್ನ ಇತಿಹಾಸ ಅಲ್ಲಿನ ನಿಯಮಗಳು ಹಾಗೂ ಅಲ್ಲಿ ನಡೆಯೋ ಪಾಲಿಟಿಕ್ಸ್ ಎಲ್ಲವನ್ನು ತುಂಬ ಡೀಟೇಲ್ಡ್ ಆಗಿ ಹೇಳಿದ್ದಾರೆ ಪ್ರಶಾಂತ್ ನೀಲ್ರ ಸಿನಿಮಾಗಳಲ್ಲಿ ಈ ಡೀಟೇಲಿಂಗ್ ನನಗೆ ತುಂಬ ಇಷ್ಟ ಆಗುತ್ತೆ ನೀಲ್ರ ಹಳೆ ಸಿನಿಮಾಗಳಿಗೆ ಹೋಲಿಸಿದರೆ ಇಲ್ಲಿ ಪಾಲಿಟಿಕ್ಸ್ ಸ್ವಲ್ಪ ಜಾಸ್ತಿನೇ ಇದೆ ಆ್ಯಕ್ಷನ್ ಡ್ರಾಮಾ ಹಾಗೂ ಪಾಲಿಟಿಕ್ಸ್ ಈ ಮೂರು ಅಂಶಗಳ ಮಿಶ್ರಣ ತುಂಬಾ ಬ್ಯಾಲೆನ್ಸಿಂಗ್ ಆಗಿ ಇದೆ ಇನ್ನು ಕಾಟೇರಮ್ಮ ವಿಗ್ರಹದ ಮುಂದೆ ನಡೆಯೋ ಫೈಟ್ ಹಾಗೂ ಕ್ಲೈಮ್ಯಾಕ್ಸ್ನಲ್ಲಿ ನಡೆಯೋ ಫೈಟ್ ಸೀಕ್ವೆನ್ಸ್ಗಳು ಥಿಯೇಟರ್ನಲ್ಲಿ ತುಂಬಾ ಇಷ್ಟ ಆದವು ಒಂದು ಕಥೆಯನ್ನು ಎರಡು ಪಾರ್ಟ್ಗಳಲ್ಲಿ ಹೇಳಬೇಕು ಅಂತ ಅಂದುಕೊಂಡಾಗ ಮೊದಲ ಸಿನಿಮಾದ ಎಂಡಿಂಗ್ ಪ್ರೇಕ್ಷಕರಿಗೆ ಸ್ಯಾಟಿಸ್ಫ್ಯಾಕ್ಷನ್ನ ಜೊತೆಗೆ ಮುಂದಿನ ಪಾರ್ಟ್ಗೆ ಕುತೂಹಲವನ್ನು ಸಹ ಹುಟ್ಟಿಸಬೇಕು ಇಲ್ಲಿ ಹೆಚ್ಚು ಕಡಿಮೆ ಆ ಎರಡು ವಿಷಯಗಳಲ್ಲಿ ಸಲಾರ್ ಸಿನಿಮಾ ಸಫಲವಾಗಿದೆ ಇನ್ನು ಇದರ ಸಿನಿಮಾಟೋಗ್ರಫಿ ಹಾಗೂ ಪ್ರೊಡಕ್ಷನ್ ವ್ಯಾಲ್ಯೂಸ್ ಟಾಪ್ ಕ್ವಾಲಿಟಿಯಲ್ಲಿ ಇದ್ದಾವೆ ಕನ್ನಡ ಡಬ್ಬಿಂಗ್ನ ವಿಚಾರಕ್ಕೆ ಬಂದರೆ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿತ್ತು ಪ್ರಭಾಸ್ ಅವರಿಗೆ ವಶಿಷ್ಠ ಸಿನ್ಮಾ ವಾಯ್ಸ್ ನೀಡಿದ್ದಾರೆ ಹಾಗೂ ಪೃಥ್ವಿರಾಜ್ ಸುಕುಮಾರ್ ಅವರು ಸ್ವತಃ ಅವರೇ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ ಇನ್ನು ಹಾಡುಗಳು ಹಾಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಡೀಸೆಂಟ್ ಆಗಿದ್ವು ಆದರೆ ರವಿ ಬಸ್ರೂರ್ ಹಾಗೂ ನೀಲ್ರ ಕಾಂಬಿನೇಷನ್ಗೆ ಇದು ಡಿಸಪಾಯಿಂಟಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತಲೇ ಹೇಳಬಹುದು ಇನ್ನು ತಾಯಿ ಹಾಗೂ ಮಗನ ನಡುವಿನ ಎಮೋಷನ್ಸ್ ಅಷ್ಟೇನು ನನಗೆ ಕನೆಕ್ಟ್ ಆಗಲಿಲ್ಲ ಮತ್ತು ಪ್ರಭಾಸ್ ಅವರಿಗೆ ಸ್ವಲ್ಪ ಜಾಸ್ತಿನೇ ಸ್ಲೋ ಮೋಷನ್ ಸೀನ್ಸ್ಗಳನ್ನು ನೀಡಿದ್ದಾರೆ ಅವು ಸ್ವಲ್ಪ ಕಡಿಮೆ ಆಗಿದರೆ ಚೆನ್ನಾಗಿರ್ತಿತ್ತು ಇನ್ನು ಉಗ್ರಂ ಸಿನಿಮಾದ ಹ್ಯಾಂಗ್ ಓವರ್ ಸಲಾರ್ ಸಿನಿಮಾ ನೀಡೋ ಎಕ್ಸ್ಪೀರಿಯೆನ್ಸ್ನ ಕಡಿಮೆ ಮಾಡುತ್ತಾ ಅನ್ನೋ ಪ್ರಶ್ನೆ ನಿಮಗೆ ಇದ್ದರೆ ಅದಕ್ಕೆ ನನ್ನ ಒಪಿನಿಯನ್ನಲ್ಲಿ ಉಗ್ರಂನ ನೀವು ರೀಸೆಂಟಾಗಿ ನೋಡಿದ್ರು ಅದು ಸಲಾರ್ ನೀಡೋ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ನ ಅಷ್ಟೇನೂ ಕಡಿಮೆ ಮಾಡೋಲ್ಲ ಆದರೆ ಉಗ್ರಂ ಹಾಗೂ ಸಲಾರ್ಗಳ ನಡುವೆ ಇರೋ ಒಂದು ಮೇಯ್ನ್ ಸಿಮಿಲಾರಿಟಿ ಏನು ಅಂದರೆ ಉಗ್ರಂ ಮಾಡೋ ಮುಂಚೆ ಶ್ರೀಮುರಳಿ ಅವರು ಮಾಡಿದ್ದ ಸಿನಿಮಾಗಳು ಫ್ಲಾಪ್ ಆಗಿದ್ವು ಆದರೆ ಉಗ್ರಂ ಸಿನಿಮಾ ಅವರ ಕೆರಿಯರ್ಗೆ ಒಂದು ರೀಸ್ಟಾರ್ಟ್ ಸಿನಿಮಾ ಆಗಿತ್ತು ಈಗ ಪ್ರಭಾಸ್ ಅವರು ಕೂಡ ಬಾಹುಬಲಿ ಸಿನಿಮಾದ ನಂತರ ಮಾಡಿದ ಸಿನಿಮಾಗಳ ರಿಸಲ್ಟ್ ನಮಗೆಲ್ಲ ಗೊತ್ತೇ ಆದರೆ ಸಲಾರ್ ಸಿನಿಮಾ ಪ್ರಭಾಸ್ ಅವರ ಕೆರಿಯರ್ನಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಸಿನಿಮಾ ಆಗಿದೆ ಇದಿಷ್ಟು ಸಲಾರ್ ಸಿನಿಮಾದ ಬಗ್ಗೆ ನನ್ನ ಒಪಿನಿಯನ್ ನೀವು ಸಲಾರ್ ಸಿನಿಮಾವನ್ನು ಈಗಾಗಲೇ ನೋಡಿದರೆ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಇನ್ಫೋ ಸೆಗ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್